ಓಂ ಶಾಂತಿ. ಮುರುಳಿ ದಿನಾಂಕ 19/5/2023. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಅಂತ್ಯದವರೆಗೂ ಈ ಮಧುರ ಜ್ಞಾನವನ್ನು ನೀವು ಕೇಳಬೇಕು. ಎಲ್ಲಿಯವರೆಗೂ ಬದುಕಿರುತ್ತೀರೋ ಅಲ್ಲಿಯವರೆಗೂ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು ಮತ್ತು ಯೋಗವನ್ನು ಕಲಿಯಬೇಕು. ಇಂದಿನ ಪ್ರಶ್ನೆಯಾಗಿದೆ, ಪರಮಾತ್ಮ ತಂದೆಯ ಜೊತೆ ಜೊತೆಗೆ ಮಕ್ಕಳಾದ ನೀವು ಯಾವ ಸೇವೆಗೋಸ್ಕರ ನಿಮಿತ್ತ ಆಗಿದ್ದೀರಾ? ಉತ್ತರ, ಹೇಗೆ ಪರಮಾತ್ಮ ತಂದೆ ಇಡೀ ವಿಶ್ವವನ್ನು ಮುಕ್ತ ಮಾಡುತ್ತಾರೆ, ಅಂದರೆ ಪರಮಾತ್ಮ ತಂದೆ ಇಡೀ ವಿಶ್ವಕ್ಕೆ ಮುಕ್ತಿಯನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ಎಲ್ಲರಿಗೂ ಆಶೀರ್ವಾದವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ಶಾಂತಿಯ ಸ್ಥಾಪಕಾಗಿ ಶಾಂತಿಯನ್ನು ಸ್ಥಾಪನೆ ಮಾಡುತ್ತಾರೆ. ಅದೇ ರೀತಿ ಮಕ್ಕಳಾದ ನೀವು ಕೂಡ ಪರಮಾತ್ಮ ತಂದೆಯ ಜೊತೆಗೆ ಈ ಸೇವೆಯನ್ನು ಮಾಡಲು ನಿಮಿತ್ತ ಆಗಿದ್ದೀರಾ? ನೀವೀಗ ರಕ್ಷಣಾ ದಳದ ಆತ್ಮರಾಗಿದ್ದೀರಾ? ನೀವೀಗ ಭಾರತದ ಮುಳುಗಿರುವಂತಹ ನೌಕೆಯನ್ನು ರಕ್ಷಣೆ ಮಾಡಬೇಕು. 21 ಜನ್ಮಕ್ಕೋಸ್ಕರ ಎಲ್ಲರನ್ನು ಸಂಪತ್ತುಳ್ಳಂತಹ ಆತ್ಮರನ್ನಾಗಿ ಮಾಡಬೇಕು. ಇಂತಹ ಸೇವೆಯನ್ನು ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ. ಓಂ ಶಾಂತಿ. ಮಕ್ಕಳಿಗೆ ಗೊತ್ತಿದೆ ಮತ್ತು ಗಾಯನ ಕೂಡ ಇದೆ. ಮಕ್ಕಳೇ, ಮಾತ್ಪಿತಾರನ್ನು ಪ್ರತ್ಯಕ್ಷಗೊಳಿಸುತ್ತೀರಾ? ಈಗ ಮಕ್ಕಳಾದ ನೀವೇ ತಂದೆ ತಾಯಿಯನ್ನು ಪ್ರತ್ಯಕ್ಷಗೊಳಿಸಬೇಕಾಗಿದೆ. ತಂದೆ ಮಕ್ಕಳ ರಚಯಿತ ಆಗಿದ್ದಾರೆ. ಎಲ್ಲಿಯವರೆಗೂ ತಂದೆ ಮಕ್ಕಳನ್ನು ರಚನೆ ಮಾಡುವುದಿಲ್ಲವೋ ಅಲ್ಲಿಯವರೆಗೂ ಮಕ್ಕಳಿಗೆ ಇವರು ನಿಮ್ಮ ಮಾತ್ಪಿತ ಆಗಿದ್ದಾರೆ ಎಂದು ಹೇಗೆ ಕಲಿಸಲು ಸಾಧ್ಯ? ಮಕ್ಕಳು ಶಿಕ್ಷಣವನ್ನು ಕಲಿತು ತಂದೆಯನ್ನು ಪ್ರತ್ಯಕ್ಷಪಡಿಸುತ್ತಾರೆ. ಇಂಥವರು ನಮ್ಮ ತಂದೆಯಾಗಿದ್ದಾರೆ, ನಮ್ಮ ತಂದೆ ಇಂತಹ ಕೆಲಸವನ್ನು ಮಾಡುತ್ತಾರೆ ಎಂದು ಮಕ್ಕಳು ಹೇಳುತ್ತಾರೆ. ಅದೇ ರೀತಿ ಗಾಯನ ಕೂಡ ಇದೆ. ವಿದ್ಯಾರ್ಥಿಗಳು ಟೀಚರನ್ನು ಪ್ರತ್ಯಕ್ಷಪಡಿಸುತ್ತಾರೆ ಎಂದು. ಟೀಚರ್ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ, ಆದ್ದರಿಂದ ವಿದ್ಯಾರ್ಥಿಗಳು ಟೀಚರನ್ನು ಪ್ರತ್ಯಕ್ಷಪಡಿಸುತ್ತಾರೆ. ಇಂತಹ ವಕೀಲರು ನಮ್ಮನ್ನು ವಕೀಲರನ್ನಾಗಿ ಮಾಡಿದರು ಎಂದು ವಕೀಲರಾಗುವಂತಹ ವಿದ್ಯಾರ್ಥಿಗಳು ಹೇಳುತ್ತಾರೆ. ವಕೀಲರಾದಂತಹ ಇಂತಹ ಟೀಚರ್ ನನ್ನನ್ನು ವಕೀಲನನ್ನಾಗಿ ಮಾಡಿದರು ಎಂದು ವಿದ್ಯಾರ್ಥಿಗಳು ಹೇಳುತ್ತಾರೆ. ಎಲ್ಲಿಯವರೆಗೂ ವಿದ್ಯಾರ್ಥಿಗಳು ವಕೀಲರಾಗುವುದಿಲ್ಲವೋ ಅಲ್ಲಿಯವರೆಗೂ ವಿದ್ಯಾರ್ಥಿಗಳು ತಮ್ಮ ಟೀಚರನ್ನು ಪ್ರತ್ಯಕ್ಷಪಡಿಸಲು ಸಾಧ್ಯ ಇಲ್ಲ. ಎಲ್ಲಿಯವರೆಗೂ ವಕೀಲ ವೃತ್ತಿಯ ಶಿಕ್ಷಣವನ್ನು ಕಲಿಯುತ್ತಿರುವ ವಿದ್ಯಾರ್ಥಿಗಳು ವಕೀಲರಾಗಿರುವುದಿಲ್ಲವೋ ಅಲ್ಲಿಯವರೆಗೂ ಆ ವಿದ್ಯಾರ್ಥಿಗಳು ತಮ್ಮ ಟೀಚರನ್ನು ಹೇಗೆ ಪ್ರತ್ಯಕ್ಷಪಡಿಸಲು ಸಾಧ್ಯ? ಅದೇ ರೀತಿ ಗುರುಗಳು ಯಾವಾಗ ಶಿಷ್ಯರನ್ನು ತಮ್ಮವರನ್ನಾಗಿ ಮಾಡಿಕೊಳ್ಳುತ್ತಾರೋ ಆಗ ಗುರುಗಳ ಮೂಲಕ ನನಗೆ ಇಂತಿಂತಹ ಪ್ರಾಪ್ತಿ ಸಿಕ್ಕಿತು ಎಂದು ಶಿಷ್ಯರು ಹೇಳುತ್ತಾರೆ. ಲೌಕಿಕ ಜಗತ್ತಿನಲ್ಲಿ ತಂದೆಯೇ ಬೇರೆ ಆಗಿದ್ದಾರೆ, ಟೀಚರ್ ಬೇರೆ ಆಗಿದ್ದಾರೆ, ಗುರು ಬೇರೆ ಆಗಿದ್ದಾರೆ. ಲೌಕಿಕದಲ್ಲಿ ಕೆಲವರ ತಂದೆ ಟೀಚರ್ ಆಗಿ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಲೌಕಿಕ ತಂದೆ ಟೀಚರ್ ಆಗಿದ್ದರೂ ಕೂಡ ಆ ಶಿಕ್ಷಣದಲ್ಲಿ ಅನೇಕ ಸಬ್ಜೆಕ್ಟ್ ಇರುತ್ತದೆ. ಒಬ್ಬ ಟೀಚರ್ ಎಲ್ಲಾ ಸಬ್ಜೆಕ್ಟ್ ಅನ್ನು ಕಲಿಸಲು ಸಾಧ್ಯ ಇಲ್ಲ. ಪ್ರತಿಯೊಂದು ಸಬ್ಜೆಕ್ಟ್ಗೂ ಲೌಕಿಕದಲ್ಲಿ ಬೇರೆ ಬೇರೆ ಟೀಚರ್ ಇರುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ಒಬ್ಬರೇ. ತಂದೆ ಶಿಕ್ಷಕ ಸದ್ಗುರು ಆಗಿದ್ದಾರೆ. ಎಲ್ಲಿಯವರೆಗೂ ಪರಮಾತ್ಮ ತಂದೆ ಮಕ್ಕಳನ್ನು ತಮ್ಮವರನ್ನಾಗಿ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಮಕ್ಕಳು ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಪಡಿಸಲು ಸಾಧ್ಯ ಇಲ್ಲ. ಇಂಥವರು ನನ್ನ ಮಗು ಆಗಿದ್ದಾರೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಇಂಥವರು ನನ್ನ ಆಸ್ತಿಗೆ ಅಧಿಕಾರಿಗಳಾಗಿದ್ದಾರೆ. ನನ್ನ ಮಗು ಇಂಥವರಾಗಿದ್ದಾರೆ, ಇಂಥವರು ನನ್ನ ಆಸ್ತಿಗೆ ಹಕ್ಕುದಾರರಾಗಿದ್ದಾರೆ ಎಂದು ತಂದೆ ಹೇಳುತ್ತಾರೆ. ಮೊಟ್ಟ ಮೊದಲು ತಂದೆ ಮಕ್ಕಳನ್ನು ತಮ್ಮವರನ್ನಾಗಿ ಮಾಡಿಕೊಳ್ಳುತ್ತಾರೆ. ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ನಿಮ್ಮನ್ನು ನಮ್ಮವನನ್ನಾಗಿ ಮಾಡಿಕೊಂಡಿದ್ದೇನೆ. ಅಂದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ನಾನೀಗ ನಿಮ್ಮನ್ನು ನನ್ನ ಮಗುವನ್ನಾಗಿ ಮಾಡಿಕೊಂಡಿದ್ದೇನೆ ಎಂದು. ಮಕ್ಕಳಿಗೆ ಗೊತ್ತಿದೆ ತಂದೆಯನ್ನು ನಾವು ಹೇಗೆ ಪ್ರತ್ಯಕ್ಷಪಡಿಸಬೇಕು ಎಂದು. ನಾವೀಗ ಪ್ರತ್ಯಕ್ಷದಲ್ಲಿ ಈಶ್ವರನಿಗೆ ಮಕ್ಕಳಾಗಿದ್ದೇವೆ. ಹಾಗೆ ನೋಡಿದರೆ ಪ್ರತಿಯೊಬ್ಬರು ಸ್ವಯಂನ್ನು ಈಶ್ವರನ ಮಗು ಎಂದು ತಿಳಿದುಕೊಂಡಿದ್ದಾರೆ. ಎಲ್ಲರೂ ಓ ಪರಮಾತ್ಮ ತಂದೆ ಎಂದು ಕರೆಯುತ್ತಾರೆ. ತಂದೆ ಎಂದು ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ. ಪರಮಾತ್ಮ ತಂದೆಗೆ ತಂದೆ ಎಂದು ಕರೆದಾಗ ತಾಯಿಯ ನೆನಪು ಕೂಡ ಬರುತ್ತದೆ. ಎಲ್ಲರೂ ಹೇಳುತ್ತಾರೆ, ಪರಮಾತ್ಮ ತಂದೆ ನೀವು ನಮಗೆ ಮಾತ್ಪಿತ ಆಗಿದ್ದೀರಾ ಎಂದು. ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ತಿಳಿಸುತ್ತಾರೆ, ನಾನೀಗ ನಿಮಗೆ ಮಾತ್ಪಿತ ಆಗಿದ್ದೇನೆ ಎಂದು. ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ, ಪರಮಾತ್ಮ ತಂದೆ ನಮಗೆ ದೇಹದ್ದಿನ ಮಾತ್ಪಿತ ಆಗಿದ್ದಾರೆ ಎಂದು. ಪರಮಾತ್ಮ ತಂದೆ ಕುಳಿತು ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ನಮಗೆ ತಿಳಿಸುತ್ತಿದ್ದಾರೆ. ಈಗ ಮಕ್ಕಳಿಗೆ ಗೊತ್ತಿದೆ. ಈಗ ಮಕ್ಕಳಾದ ನೀವು ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಅಂದ ಮೇಲೆ ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ರಹಸ್ಯವನ್ನು ನೀವೀಗ ಅನ್ಯರಿಗೆ ತಿಳಿಸುತ್ತೀರಾ.
ಗಾಯನ ಕೂಡ ಇದೆ. ವಿಶ್ವದ ಇತಿಹಾಸ ಮತ್ತು ಭೂಗೋಳ ಪುನರಾವರ್ತನೆ ಆಗುತ್ತದೆ ಎಂದು. ಆದರೆ ಈ ಜ್ಞಾನ ಈ ಸಮಯದಲ್ಲಿ ಮಕ್ಕಳಾದ ನಿಮಗೆ ಸಿಗುತ್ತದೆ. ಈ ಸಂಗಮ ಯುಗದ ಸಮಯದಲ್ಲಿ ಮಾತ್ರ ಈ ಜ್ಞಾನ ಮಕ್ಕಳಿಗೆ ಸಿಗುತ್ತದೆ. ಈಗ ಹಳೆಯ ಜಗತ್ತಿನ ವಿನಾಶ ಆಗುತ್ತಾ ಇದೆ, ಹೊಸ ಜಗತ್ತಿನ ಸ್ಥಾಪನೆ ಆಗುತ್ತಾ ಇದೆ. ಈಗ ಈ ವಿಶ್ವದ ಚಕ್ರ ಪೂರ್ಣ ಆಗುತ್ತಿದೆ. ಕಲಿಯುಗ ಅಥವಾ ಹಳೆಯ ಯುಗದ ಚಕ್ರ ಪೂರ್ಣ ಆಗಿ ಹೊಸ ಜಗತ್ತು ಅಥವಾ ಹೊಸ ಯುಗ ಪ್ರಾರಂಭ ಆಗುತ್ತಾ ಇದೆ. ಈ ಜ್ಞಾನವನ್ನು ಟೀಚರ್ ಆದಂತಹ ಪರಮಾತ್ಮ ತಂದೆ ವಿದ್ಯಾರ್ಥಿಗಳಾದ ನಿಮಗೆ ತಿಳಿಸುತ್ತಿದ್ದಾರೆ. ವಿದ್ಯಾರ್ಥಿಗಳಾದ ನೀವು ಪುನಃ ಈ ಜ್ಞಾನವನ್ನು ಅನ್ಯರಿಗೆ ತಿಳಿಸುತ್ತೀರಾ. ಪರಮಾತ್ಮ ತಂದೆ ನಮಗೆ ತಂದೆ ಕೂಡ ಆಗಿದ್ದಾರೆ, ಅವರು ನಮಗೆ ಟೀಚರ್ ಕೂಡ ಆಗಿದ್ದಾರೆ. ನಮ್ಮ ಟೀಚರ್ ಆದಂತಹ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆ ಆಗಿದ್ದಾರೆ. ಆ ತಂದೆ ಕುರಿತು ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಹೊಸ ಜಗತ್ತು ಅಥವಾ ಹೊಸ ಯುಗ ಇದ್ದಾಗ ಭಾರತದಲ್ಲಿ ಅವಶ್ಯವಾಗಿ ದೇವಿ ದೇವತೆಗಳ ರಾಜ್ಯ ಇತ್ತು. ಎರಡು ಯುಗದವರೆಗೂ ಇಡೀ ವಿಶ್ವದಲ್ಲಿ ಸರ್ವಶಕ್ತಿಯ ಅಧಿಕಾರದ ರಾಜ್ಯ ಇರುತ್ತದೆ. ದೇವತೆಗಳೇ ವಿಶ್ವಕ್ಕೆ ಮಾಲೀಕರಾಗಿದ್ದರು. ಯಾರು ಸತ್ಯುಗಕ್ಕೆ ಮಾಲೀಕರಾಗಿದ್ದರು? ಭಾರತದ ನಿವಾಸಿಗಳಾದ ಆದಿ ಸನಾತನ ದೇವಿ ದೇವತಾ ಧರ್ಮದವರೇ ಸತ್ಯುಗಕ್ಕೆ ಮಾಲೀಕರಾಗಿದ್ದರು. ಬಲೆ ಅವರು ಭಾರತ ದೇಶಕ್ಕೆ ಮಾಲೀಕರಾಗಿದ್ದರು, ಆದರೆ ಅವರು ಬೇಹದ್ದಿನ ವಿಶ್ವಕ್ಕೆ ಮಾಲೀಕರಾಗಿದ್ದರು ಎಂದು ಹೇಳಲಾಗುತ್ತದೆ. ಸತ್ಯುಗದಲ್ಲಿ ಯಾವುದೇ ಪಾರ್ಟಿಷನ್ ಇರಲಿಲ್ಲ. ಸಮುದ್ರ, ಆಕಾಶ, ವಾಯು, ಭೂಮಿ ಎಲ್ಲದಕ್ಕೂ ಭಾರತದ ನಿವಾಸಿಗಳೇ ಮಾಲೀಕರಾಗಿದ್ದರು. ಕೇವಲ ಭಾರತ ದೇಶ ಮಾತ್ರ ಸಮುದ್ರ, ಆಕಾಶ, ವಾಯು, ಪೃಥ್ವಿ ಎಲ್ಲದಕ್ಕೂ ಮಾಲೀಕ ಆಗಿತ್ತು. ವಿಶ್ವದ ರಚಯಿತ ಆದಂತಹ ಪರಮಾತ್ಮ ತಂದೆಯ ಜಯಂತಿಯನ್ನು ಭಾರತದಲ್ಲೇ ಆಚರಣೆ ಮಾಡುತ್ತಾರೆ. ಪರಮಾತ್ಮ ತಂದೆಯ ಜನ್ಮ ಕೂಡ ಭಾರತದಲ್ಲೇ ಆಗುತ್ತದೆ. ಪರಮಾತ್ಮ ತಂದೆ ಭಾರತದಲ್ಲೇ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಪುನರ್ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ಆತ್ಮ ಹೇಳುತ್ತದೆ, ನಾನು ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಎಂದು. ಅಥವಾ ನಾನು ಪಾಪಾತ್ಮನಿಂದ ಪುಣ್ಯಾತ್ಮ ಆಗುತ್ತಿದ್ದೇನೆ ಎಂದು ಆತ್ಮ ಹೇಳುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮಗೆ ಗೊತ್ತಿದೆ, ಮನುಷ್ಯರೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಮನುಷ್ಯರು ಹೆಚ್ಚು ಅಂದರೆ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಈ ಜ್ಞಾನ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಜಗತ್ತಿನಲ್ಲಿ ಯಾರು ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ, ಆನಂದದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ, ಆಶೀರ್ವಾದದ ಸಾಗರ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಇಡೀ ವಿಶ್ವದ ಮೇಲೆ ಆಶೀರ್ವಾದವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ವಿಶ್ವದಲ್ಲಿರುವ ಎಲ್ಲಾ ಆತ್ಮರಿಗೂ ಆಶೀರ್ವಾದವನ್ನು ಮಾಡುತ್ತಾರೆ, ಅಂದರೆ ಎಲ್ಲರಿಗೂ ಮುಕ್ತಿಯನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ, ಈಗ ನಾನು ಹೇಗೆ ಮಕ್ಕಳನ್ನು ಮುಕ್ತ ಮಾಡುತ್ತೇನೆ ಎಂದು. ಪರಮಾತ್ಮ ತಂದೆ ನಾನು ಮಕ್ಕಳಿಗೆ ಹೇಗೆ ಮುಕ್ತಿಯನ್ನು ನೀಡುತ್ತೇನೆ ಎಂದು ತಿಳಿಸುತ್ತಾರೆ. ಪರಮಾತ್ಮ ತಂದೆ ಮಾರ್ಗದರ್ಶಕ ಆಗಿದ್ದಾರೆ. ಪರಮಾತ್ಮ ತಂದೆ ಶಾಂತಿಯ ಸ್ಥಾಪಕ ಆಗಿದ್ದಾರೆ. ಶಾಂತಿಯ ಸ್ಥಾಪಕ ಆದಂತಹ ಪರಮಾತ್ಮ ತಂದೆ ಶಾಂತಿಯನ್ನು ಸ್ಥಾಪನೆ ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಇಡೀ ವಿಶ್ವವನ್ನು ಸಮೃದ್ಧ ದೇಶವನ್ನಾಗಿ ಮಾಡುತ್ತೇನೆ. ಪರಮಾತ್ಮ ತಂದೆ ಶ್ರೀಮಂತ ದೇಶವನ್ನು ಸ್ಥಾಪನೆ ಮಾಡುತ್ತಾರೆ, ಅಂದರೆ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ. ಮಕ್ಕಳಿಗೆ ಗೊತ್ತಿದೆ, ಈ ಸಮಯದಲ್ಲಿ ಭಾರತ ಬಹಳಷ್ಟು ಬಡ ದೇಶ ಆಗಿದೆ. ಅಂದ ಮೇಲೆ ಬೇಹದ್ದಿನ ತಂದೆಯ ಜನ್ಮಭೂಮಿ ಭಾರತ ಆಗಿದೆ. ಆದರೆ ಮನುಷ್ಯರು ಬೇಹದ್ದಿನ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ. ಶಿವ ಅಥವಾ ಸೋಮನಾಥನ ಮಂದಿರ ಕೂಡ ಭಾರತದಲ್ಲೇ ಇದೆ. ಸೋಮನಾಥನ ಮಂದಿರದಲ್ಲೂ ಕೂಡ ಶಿವಲಿಂಗವನ್ನು ಇಟ್ಟಿದ್ದಾರೆ. ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಪರಮಾತ್ಮ ತಂದೆ ಇಷ್ಟು ದೊಡ್ಡ ರೂಪದಲ್ಲಿ ಇಲ್ಲ ಎಂದು. ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ, ಪರಮಾತ್ಮ ತಂದೆ ದೊಡ್ಡ ಲಿಂಗದ ರೂಪದಲ್ಲಿ ಇಲ್ಲ, ನಕ್ಷತ್ರ ರೂಪದಲ್ಲಿ ಪರಮಾತ್ಮ ತಂದೆ ಇದ್ದಾರೆ. ಪರಮಾತ್ಮ ತಂದೆ ನಕ್ಷತ್ರದಂತೆ ಸಣ್ಣ ಬಿಂದುವಿನ ರೂಪದಲ್ಲಿ ಇದ್ದಾರೆ. ಒಳ್ಳೆಯದು. ಅನೇಕರು ಗುರುಗಳಿಗೆ ಶಿಷ್ಯರಾಗುತ್ತಾರೆ. ಗುರುಗಳು ಶಿಷ್ಯರಿಗೆ ಶಾಸ್ತ್ರ ಮುಂತಾದ ಜ್ಞಾನವನ್ನು ತಿಳಿಸಿ ಹೇಳುತ್ತಾರೆ. ಶಿಷ್ಯರು ಗುರುಗಳ ಮೂಲಕ ಶಾಸ್ತ್ರದ ಜ್ಞಾನವನ್ನು ಪಡೆದುಕೊಂಡು ಪುನಃ ಅನ್ಯರಿಗೆ ಶಾಸ್ತ್ರದ ಜ್ಞಾನವನ್ನು ಓದಿ ಹೇಳುತ್ತಾರೆ. ಎಲ್ಲರೂ ಹೇಳುತ್ತಾರೆ, ಇಂತಹ ಗುರುಗಳು ನನಗೆ ಶಾಸ್ತ್ರದ ಜ್ಞಾನವನ್ನು ಕಲಿಸಿದರು ಎಂದು. ಜಗತ್ತಿನ ಅನೇಕ ಶಿಷ್ಯರು ಹೇಳುತ್ತಾರೆ, ಇಂತಹ ಗುರುಗಳ ಮೂಲಕ ನನಗೆ ಶಾಸ್ತ್ರದ ಜ್ಞಾನ ಪ್ರಾಪ್ತಿಯಾಯಿತು ಎಂದು. ನಂತರ ಕಾಶಿಗೆ ಹೋಗಿ ಅಲ್ಲಿ ಶಾಸ್ತ್ರವನ್ನು ಕಲಿಯುತ್ತಾರೆ. ವಿದ್ವತ್ ಮಂಡಳಿಯ ಮೂಲಕ ಬಿರುದನ್ನು ಪಡೆದುಕೊಂಡು ಬರುತ್ತಾರೆ. ಹೇಗೆ ಸರಸ್ವತಿ ಮುಂತಾದ ಟೈಟಲ್ ಅನ್ನು ಪಡೆದುಕೊಂಡು ಬರುತ್ತಾರೆ. ಈಗ ಸರಸ್ವತಿ ಅನ್ನುವ ಹೆಸರು ಮಮ್ಮಾರವರ ಹೆಸರಾಗಿದೆ. ಏಕೆಂದರೆ ಮಮ್ಮ ನಮಗೆ ಬೇಹದ್ದಿನ ಜ್ಞಾನವನ್ನು ತಿಳಿಸಿದ್ದಾರೆ.
ಹದ್ದಿನ ಭಕ್ತಿ ಮಾರ್ಗದ ಜ್ಞಾನವನ್ನು ಶಾಸ್ತ್ರದಲ್ಲಿ ಕಲಿಯುತ್ತಾರೆ. ಜಗತ್ತಿನ ಜನ ಹದ್ದಿನ ಭಕ್ತಿ ಮಾರ್ಗದ ಜ್ಞಾನವನ್ನು ಶಾಸ್ತ್ರದ ಮೂಲಕ ಕಲಿಯುತ್ತಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ಪರಮಾತ್ಮ ತಂದೆ ನಮಗೆ ಸರ್ವಶ್ರೇಷ್ಠ ಗುರು ಆಗಿದ್ದಾರೆ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ. ಸರ್ವಶಕ್ತಿವಂತ ತಂದೆಯಂತೂ ಬೇಕೇ ಬೇಕು, ಏಕೆಂದರೆ ಮಾಯೆಯೇನು ಕಡಿಮೆ ಇಲ್ಲ. ಮಾಯೆ ಕೂಡ ಸರ್ವಶಕ್ತಿವಂತ ಆಗಿದೆ. ಮಾಯೆ ಸರ್ವರಲ್ಲೂ ವ್ಯಾಪಕ ಆಗಿದೆ. ಪರಮಾತ್ಮ ತಂದೆ ಸರ್ವರಲ್ಲೂ ವ್ಯಾಪಕ ಆಗಿಲ್ಲ. ಪರಮಾತ್ಮ ತಂದೆ ಪುನರ್ಜನ್ಮ ರಹಿತ ಆಗಿದ್ದಾರೆ. ಪರಂಪಿತ ಪರಮಾತ್ಮ ತಂದೆ ಎಂದೂ ಪುನರ್ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ಮನುಷ್ಯರು ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಪುನಃ ಪರಮಾತ್ಮನಿಗೆ ಸರ್ವವ್ಯಾಪಿ ಎಂದು ಕರೆಯುವುದು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿದಂತೆ. ಯಾವಾಗ ಈ ರೀತಿ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಾರೋ ಮತ್ತು ಮನುಷ್ಯಾತ್ಮರು ಪತಿತರಾಗುತ್ತಾರೋ, ಆಗ ಪುನಃ ನಾನು ಈ ಸೃಷ್ಟಿಗೆ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈ ಮಾತು ಯಾವ ಶಾಸ್ತ್ರದಲ್ಲೂ ಇಲ್ಲ. ಬೇಹದ್ದಿನ ತಂದೆ ಪರಮಾತ್ಮ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ಬೇಹದ್ದಿನ ಟೀಚರ್ ಆಗಿದ್ದಾರೆ. ಪರಮಾತ್ಮ ತಂದೆ ಬೇಹದ್ದಿನ ಸದ್ಗುರು ಆಗಿದ್ದಾರೆ. ಎಲ್ಲರನ್ನು ಪತಿತರಿಂದ ಪಾವನರನ್ನಾಗಿ ಮಾಡುವಂತವರು ಪರಮಾತ್ಮ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಎಲ್ಲಾ ವೇದ ಶಾಸ್ತ್ರ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ. ವೇದ ಶಾಸ್ತ್ರ ಎಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ. ಭಕ್ತಿ ಮಾರ್ಗ ಅರ್ಧಕಲ್ಪದವರೆಗೂ ನಡೆಯುತ್ತದೆ, ಜ್ಞಾನ ಮಾರ್ಗ ಅರ್ಧಕಲ್ಪದವರೆಗೂ ನಡೆಯುವುದಿಲ್ಲ. ಪರಮಾತ್ಮ ತಂದೆ ಸಂಗಮ ಯುಗದ ಸಮಯದಲ್ಲಿ ಮಾತ್ರ ಬಂದು ಜ್ಞಾನವನ್ನು ನಮಗೆ ತಿಳಿಸುತ್ತಾರೆ. ಈ ಸಮಯದಲ್ಲಿ ಮಾತ್ರ ನಮಗೆ ಜ್ಞಾನ ಸಿಗುತ್ತದೆ. ಒಮ್ಮೆ ನಾವು ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡರೆ ಪುನಃ 21 ಜನ್ಮದವರೆಗೂ ಜ್ಞಾನದ ಪದವಿ ನಮಗೆ ಪ್ರಾಪ್ತಿಯಾಗಿರುತ್ತದೆ. 21 ಜನ್ಮದವರೆಗೂ ಜ್ಞಾನದ ಫಲ ನಮಗೆ ಪ್ರಾಪ್ತಿಯಾಗಿರುತ್ತದೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ. ಈ ನಾಲೆಜ್ ಅಥವಾ ಈ ಜ್ಞಾನ ಅರ್ಧಕಲ್ಪದವರೆಗೂ ನಡೆಯುತ್ತದೆ ಎಂದು ತಿಳಿದುಕೊಳ್ಳಬೇಡಿ. ನೀವೀಗ ಎಲ್ಲರಿಗೂ ತಿಳಿಸುತ್ತೀರಾ ಸತ್ಯುಗ ಬಂದ ತಕ್ಷಣ ಈ ಜ್ಞಾನ ಪ್ರಾಯಲೋಪ ಆಗುತ್ತದೆ ಎಂದು. ಸತ್ಯುಗದಲ್ಲಿ ಎಲ್ಲರೂ ಸದ್ಗತಿಯನ್ನು ಪಡೆದುಕೊಂಡಿರುತ್ತಾರೆ. ಸದ್ಗತಿಯಲ್ಲಿ ಇರುವಂತಹ ಆತ್ಮರಿಗೆ ಜ್ಞಾನದ ಅವಶ್ಯಕತೆ ಇಲ್ಲ. ಈ ಸಮಯದಲ್ಲಿ ಜ್ಞಾನದ ಸಾಗರ ತಂದೆ ಬಂದು ಮಕ್ಕಳಿಗೆ ಬಹಳಷ್ಟು ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಮಕ್ಕಳೇ, ಎಲ್ಲಿಯವರೆಗೂ ಬದುಕಿರುತ್ತೀರೋ ಅಲ್ಲಿಯವರೆಗೂ ಪರಮಾತ್ಮ ತಂದೆಯ ಮೂಲಕ ಜ್ಞಾನವನ್ನು ಕೇಳುತ್ತಿರಬೇಕು. ಮಕ್ಕಳೇ, ಎಲ್ಲಿಯವರೆಗೂ ಬದುಕಿರುತ್ತೀರೋ ಅಲ್ಲಿಯವರೆಗೂ ತಂದೆ ನೀಡುತ್ತಿರುವ ಜ್ಞಾನವನ್ನು ಪಡೆದುಕೊಳ್ಳಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈ ಜ್ಞಾನ ಬಹಳ ಮಧುರ ಜ್ಞಾನ ಆಗಿದೆ. ಅಂತ್ಯದವರೆಗೂ ನಾವು ಯೋಗದ ಶಿಕ್ಷಣವನ್ನು ಕಲಿಯಬೇಕು, ಏಕೆಂದರೆ ನಮ್ಮ ತಲೆಯ ಮೇಲೆ ಜನ್ಮ ಜನ್ಮಾಂತರದ ಪಾಪದ ಹೊರೆ ಬಹಳಷ್ಟು ಇದೆ. ಇದು ಒಂದು ಜನ್ಮದ ಮಾತಲ್ಲ, ಜನ್ಮ ಜನ್ಮಾಂತರದ ಕೊಳಕು ಆತ್ಮದಲ್ಲಿ ಸೇರಿಕೊಂಡಿದೆ. ಅನೇಕ ಜನ್ಮದ ಪಾಪದ ಕೊಳಕು ಆತ್ಮದಲ್ಲಿ ಸೇರಿಕೊಂಡಿದೆ. ಆದ್ದರಿಂದ ಈಗ ಆತ್ಮ ಸಂಪೂರ್ಣ ಘೋರ ಅಂಧಕಾರದಲ್ಲಿ ಸಿಕ್ಕಿಹಾಕಿಕೊಂಡಿದೆ. ಆತ್ಮ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಕಲ್ಮಶವುಳ್ಳಂತಹ ಆತ್ಮ ಆಗುತ್ತಾ ಈಗ ಸಂಪೂರ್ಣ ಪತಿತ ಆತ್ಮ ಆಗಿದೆ, ತಮೋ ಪ್ರಧಾನ ಆತ್ಮ ಆಗಿದೆ. ಆತ್ಮ ಪುನರ್ಜನ್ಮದಲ್ಲಿ ಬರುವಾಗ ಆತ್ಮದಲ್ಲಿ ಕೊಳಕು ಸೇರಿಕೊಳ್ಳುತ್ತಾ ಆತ್ಮ ಕಲ್ಮಶವುಳ್ಳಂತಹ ಆತ್ಮ ಆಗುತ್ತಾ ಈಗ ಸಂಪೂರ್ಣ ಆತ್ಮ ತಮೋ ಪ್ರಧಾನ ಆಗಿದೆ, ಪತಿತ ಆತ್ಮ ಆಗಿದೆ. ಯಾವಾಗ ಆತ್ಮ ಕಲ್ಮಶವುಳ್ಳಂತಹ ಆತ್ಮ ಆಗುತ್ತದೆಯೋ ಆಗ ಆತ್ಮಕ್ಕೆ ಸಿಗುವಂತಹ ಶರೀರ ಕೂಡ ಕಲ್ಮಶವುಳ್ಳಂತಹ ಶರೀರವೇ ಆಗಿರುತ್ತದೆ. ಆತ್ಮ ಪತಿತ ಆದಾಗ ಆತ್ಮಕ್ಕೆ ಪತಿತ ಶರೀರವೇ ಸಿಗುತ್ತದೆ. ಹೇಗೆ ಚಿನ್ನದಲ್ಲಿ ಕಲ್ಮಶ ಸೇರಿಕೊಂಡಾಗ ಆ ಚಿನ್ನದಿಂದ ತಯಾರಾಗುವ ಆಭರಣ ಕೂಡ ಕಲ್ಮಶ ಉಳ್ಳಂತಹ ಆಭರಣ ಆಗಿರುತ್ತದೆಯೋ, ಅದೇ ರೀತಿ ಈಗ ಆತ್ಮ ಪತಿತ ಆಗಿರುವ ಕಾರಣ ಆತ್ಮಕ್ಕೆ ಪ್ರಾಪ್ತಿಯಾಗಿರುವ ಶರೀರ ಕೂಡ ಪತಿತ ಆಗಿದೆ. ಈ ಸಮಯದಲ್ಲಿ ಎಲ್ಲರೂ ಸಂಪೂರ್ಣ ಜಡ್ಜಡೀಭೂತ ಸ್ಥಿತಿಯನ್ನು ತಲುಪಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಭಾರತದ ನಿವಾಸಿಗಳು ಜಡ್ಜಡೀಭೂತ ಸ್ಥಿತಿಯನ್ನು ತಲುಪಿದ್ದಾರೆ. ಇನ್ನು ಎಲ್ಲಾ ಧರ್ಮದವರು ನಂಬರ್ ವಾರ್ ಆಗಿ ಜಡ್ಜಡೀಭೂತ ಸ್ಥಿತಿಯನ್ನು ತಲುಪಿದ್ದಾರೆ. ಎಲ್ಲಾ ಮಕ್ಕಳು ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಗೊಳಿಸಬೇಕು. ಎಲ್ಲಾ ಮಕ್ಕಳು ಈಗ ಮಾತ್ಪಿತಾರನ್ನು ಪ್ರತ್ಯಕ್ಷಗೊಳಿಸಬೇಕು. ತ್ವಮೇವ ಮಾತಾಶ್ಚ ಪಿತಾ ಎಂದು ನೀವು ಮಹಿಮೆಯನ್ನು ಮಾಡುತ್ತೀರಾ. ಅಂದ ಮೇಲೆ ತಂದೆಯ ಜೊತೆಗೆ ಅವಶ್ಯವಾಗಿ ಮಾತೆ ಬೇಕೇ ಬೇಕು. ಮನುಷ್ಯರು ತಿಳಿದುಕೊಂಡಿದ್ದಾರೆ, ಬ್ರಹ್ಮ ಆಡಮ್ ಅಂದರೆ ಆದಿದೇವ ಆಗಿದ್ದಾರೆ, ಸರಸ್ವತಿ ಈಯು ಅಂದರೆ ಆದಿದೇವಿ ಆಗಿದ್ದಾರೆ ಎಂದು. ವಾಸ್ತವದಲ್ಲಿ ಇದು ತಪ್ಪು ಮಾತಾಗಿದೆ. ನಿರಾಕಾರ ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ. ಅಂದ ಮೇಲೆ ಇಲ್ಲಿ ಅವಶ್ಯವಾಗಿ ಮಾತೆ ಬೇಕು. ಜಗತ್ತಿನ ಜನ ಜಗದಂಬೆ ಆದಿದೇವಿ ಆಗಿದ್ದಾರೆ ಎಂದು ಹೇಳುತ್ತಾರೆ. ವಾಸ್ತವದಲ್ಲಿ ಇದು ಬಹಳಷ್ಟು ಮುಖ್ಯ ಮಾತಾಗಿದೆ. ನಿರಾಕಾರ ಶಿವತಂದೆ ಬ್ರಹ್ಮನ ಮುಖದ ಮೂಲಕ ಹೇಳುತ್ತಾರೆ, ನೀವು ನನಗೆ ಮಕ್ಕಳಾಗಿದ್ದೀರಾ ಎಂದು. ಅಂದ ಮೇಲೆ ಈ ಬ್ರಹ್ಮ ನಮ್ಮೆಲ್ಲರಿಗೂ ಮಾತೆಯಾಗಿದ್ದಾರೆ. ಬ್ರಹ್ಮ ಪ್ರಜಾಪಿತ ಆಗಿದ್ದಾರೆ. ಪ್ರಜಾಪಿತ ಬ್ರಹ್ಮ ತಂದೆ ಕೂಡ ಆಗಿದ್ದಾರೆ ಮತ್ತು ಮಾತೆ ಕೂಡ ಆಗಿದ್ದಾರೆ.
ಪರಮಾತ್ಮ ತಂದೆ ತಿಳಿಸುತ್ತಾರೆ, ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ, ಪರಮಾತ್ಮ ತಂದೆ ಆತ್ಮಿಕ ತಂದೆಯಾಗಿದ್ದಾರೆ. ಪುನಃ ಈ ಸ್ಥೂಲ ಜಗತ್ತಿನಲ್ಲಿ ಬ್ರಹ್ಮನ ಮಗಳಾದ ಸರಸ್ವತಿಗೆ ನಾವು ಮಾತೆ ಎಂದು ಕರೆಯುತ್ತೇವೆ. ಜಗದಂಬೆಯ ಮಂದಿರದಲ್ಲಿ ಬಹಳ ದೊಡ್ಡ ಜಾತ್ರೆ ನಡೆಯುತ್ತದೆ. ಜಗತ್ಪಿತ ಬ್ರಹ್ಮ ಆಗಿದ್ದಾರೆ. ಬ್ರಹ್ಮರವರ ಮಂದಿರ ಅಜ್ಮೀರ್ನಲ್ಲಿ ಇದೆ. ಅಜ್ಮೀರ್ನಲ್ಲಿ ಬ್ರಹ್ಮರವರ ಮಂದಿರದಲ್ಲಿ ಇಷ್ಟೊಂದು ಜಾತ್ರೆ ನಡೆಯುವುದಿಲ್ಲ. ಜಗದಂಬೆಗೆ ಬಹಳಷ್ಟು ಮಾನ್ಯತೆ ಇದೆ. ಜಗದಂಬೆಗೆ ಎಲ್ಲರೂ ಬಹಳಷ್ಟು ಗೌರವವನ್ನು ಕೊಡುತ್ತಾರೆ. ಏಕೆಂದರೆ ಈಗ ಮಾತೆಯರ ಪ್ರಭಾವ ಜಗತ್ತಿನಲ್ಲಿ ಜಾಸ್ತಿ ಆಗಬೇಕಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಜಗತ್ತಿನ ಜನ ಹೇಳುತ್ತಾರೆ, ಪತ್ನಿಗೆ ಪತಿಯೇ ಗುರು ಆಗಿದ್ದಾರೆ, ಈಶ್ವರ ಆಗಿದ್ದಾರೆ ಎಂದು ಭಕ್ತಿ ಮಾರ್ಗದವರು ಸ್ತ್ರೀಯರಿಗೆ ತಿಳಿಸುತ್ತಾರೆ. ಸ್ತ್ರೀಯರಿಗೆ ಪತಿಯೇ ಗುರು ಆಗಿದ್ದಾರೆ, ಈಶ್ವರ ಆಗಿದ್ದಾರೆ ಎಂದು. ಆದರೆ ಪತಿ ಪತ್ನಿಗೆ ಗುರು ಅಥವಾ ಈಶ್ವರ ಅಲ್ಲ, ಪರಮಾತ್ಮ ತಂದೆ ಬಂದು ತಿಳಿಸುತ್ತಾರೆ. ಮಾತೆಯರ ಪದವಿಯನ್ನು ನಾನು ಶ್ರೇಷ್ಠ ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ಮಾತೆಯರ ಗೌರವವನ್ನು ಜಾಸ್ತಿ ಮಾಡುತ್ತಾರೆ. ಗೌರ್ಮೆಂಟ್ನವರು ಕೂಡ ಈಗ ಮಾತೆಯರನ್ನು ಮುಂದೆ ಇಡುತ್ತಿದ್ದಾರೆ. ಜಗತ್ತಿನಲ್ಲಿ ಇರುವಂತವರು ಹಿಂಸಕ ಸೇನೆಯವರಾಗಿದ್ದಾರೆ. ಇಲ್ಲಿರುವ ನೀವೆಲ್ಲರೂ ಅಹಿಂಸಕ ಗುಪ್ತ ಶಕ್ತಿ ಸೇನೆಯವರಾಗಿದ್ದೀರಾ. ಜಗತ್ತಿನಲ್ಲಿ ಇರುವಂತವರು ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೆ. ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ. ಈ ನಾಟಕದ ಜ್ಞಾನವನ್ನು ಬುದ್ಧಿಯಲ್ಲಿ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು. ಬೇಹದ್ದಿನ ನಾಟಕ ಪುನಃ ಪುನರಾವರ್ತನೆ ಆಗುತ್ತದೆ. ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಈಗ ಮಕ್ಕಳಿಗೆ ಹೇಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೋ ಪುನಃ ಕಲ್ಪದ ನಂತರ ಅದೇ ರೀತಿ ಪರಮಾತ್ಮ ತಂದೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ. ಎಲ್ಲರೂ ಈ ನಾಟಕದ ಬಂಧನದಲ್ಲಿ ಬಂಧಿತಾಗಿದ್ದಾರೆ. ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ನಾನು ಕೂಡ ಈ ನಾಟಕದ ಬಂಧನದಲ್ಲಿ ಬಂಧಿತಾಗಿದ್ದೇನೆ. ಭಾರತದ ನಿವಾಸಿಗಳ ಜೀವನದಲ್ಲಿ ದುಃಖ ಅಂತೂ ಬಹಳಷ್ಟು ಬರುತ್ತಿರುತ್ತದೆ. ಭಾರತದ ನಿವಾಸಿಗಳು ಬಹಳಷ್ಟು ದುಃಖಿಗಳಾಗಿದ್ದಾರೆ ಎಂದು ಗಳಿಗೆ ಗಳಿಗೆಗೂ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಅವತರಿತಾಗಿ ಭಾರತದ ನಿವಾಸಿಗಳನ್ನು ದುಃಖದಿಂದ ಮುಕ್ತ ಮಾಡುವುದಿಲ್ಲ. ಪರಮಾತ್ಮ ತಂದೆ ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬರುತ್ತಾರೆ. ಪರಮಾತ್ಮ ತಂದೆ ಬಂದು ನಮ್ಮನ್ನು ಇಡೀ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಪರಮಧಾಮದಿಂದ ಕಲ್ಪದ ಸಂಗಮ ಯುಗದಲ್ಲಿ ನಾನು ಈ ಸೃಷ್ಟಿಗೆ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈಗ ನಾಟಕದ ಡೈರೆಕ್ಟರ್ ಆದಂತಹ ಪರಮಾತ್ಮ ತಂದೆಯ ಬಗ್ಗೆ ನಿಮಗೆ ಗೊತ್ತಿದೆ. ನಾಟಕದ ಮುಖ್ಯ ಪಾತ್ರಧಾರಿಗಳ ಬಗ್ಗೆ ನಿಮಗೆ ಗೊತ್ತಿದೆ. ಹದ್ದಿನ ಮಾತನ್ನು ಜಗತ್ತಿನ ಜನ ಹೇಳುತ್ತಾರೆ, ಹದ್ದಿನ ಜಗತ್ತಿನಲ್ಲಿ ಹದ್ದಿನ ಮಾತನ್ನೇ ತಿಳಿಸುತ್ತಾರೆ. ಇಂತಹ ವ್ಯಕ್ತಿ ಬಹಳಷ್ಟು ಶ್ರೀಮಂತರಾಗಿದ್ದರು ಎಂದು ಜಗತ್ತಿನ ಜನ ಹದ್ದಿನ ಮಾತನ್ನು ಹೇಳುತ್ತಾರೆ. ಈಗ ನಿಮಗೆ ಗೊತ್ತಿದೆ ಯಾರು ಯಾರಾಗಿದ್ದರು ಎಂದು. ಈ ಸೃಷ್ಟಿಯಲ್ಲಿ ಎಲ್ಲರಿಗಿಂತ ಹೆಚ್ಚು ಶ್ರೀಮಂತರು ಯಾರಾಗಿದ್ದಾರೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ. ಇಡೀ ಸೃಷ್ಟಿಯಲ್ಲಿ ಎಲ್ಲರಿಗಿಂತ ಹೆಚ್ಚು ಶ್ರೀಮಂತರು ಅಂದರೆ ಸ್ವರ್ಗದ ಲಕ್ಷ್ಮೀ ನಾರಾಯಣರಾಗಿದ್ದಾರೆ. ಸ್ವರ್ಗದ ಲಕ್ಷ್ಮೀ ನಾರಾಯಣರು ಜಗತ್ತಿನಲ್ಲಿರುವ ಎಲ್ಲಾ ಶ್ರೀಮಂತರಿಗಿಂತ ಹೆಚ್ಚು ಶ್ರೀಮಂತರಾಗಿದ್ದಾರೆ. ಯಾರು ಲಕ್ಷ್ಮೀ ನಾರಾಯಣರನ್ನು ಇಷ್ಟು ಶ್ರೀಮಂತರನ್ನಾಗಿ ಮಾಡುತ್ತಾರೆ? ಪರಮಾತ್ಮ ತಂದೆ ಲಕ್ಷ್ಮೀ ನಾರಾಯಣರನ್ನು ಇಷ್ಟೊಂದು ಶ್ರೀಮಂತರನ್ನಾಗಿ ಮಾಡುತ್ತಾರೆ. ಈ ಎಲ್ಲಾ ಜ್ಞಾನದ ಮಾತನ್ನು ಯಾರು ಬಂದು ನಮಗೆ ತಿಳಿಸುತ್ತಾರೆ? ಪರಮಾತ್ಮ ತಂದೆ ಬಂದು ಈ ಎಲ್ಲಾ ಜ್ಞಾನದ ಮಾತನ್ನು ನಮಗೆ ತಿಳಿಸುತ್ತಾರೆ. ಮಕ್ಕಳಿಗೆ ಗೊತ್ತಿದೆ ಭವಿಷ್ಯದ 21 ಜನ್ಮಕ್ಕೋಸ್ಕರ ನಾವು ಎಷ್ಟು ಸಂಪತ್ತುಳ್ಳವರಾಗುತ್ತೇವೋ, ನಮ್ಮಷ್ಟು ಸಂಪತ್ತುಳ್ಳವರು ಜಗತ್ತಿನಲ್ಲಿ ಬೇರೆ ಯಾರೂ ಇರಲು ಸಾಧ್ಯ ಇಲ್ಲ. ನಮ್ಮಂತೆ ಭವಿಷ್ಯದ 21 ಜನ್ಮಕ್ಕೋಸ್ಕರ ಯಾರು ಸಂಪತ್ತುಳ್ಳವರು ಆಗಲು ಸಾಧ್ಯ ಇಲ್ಲ. ಈಗ ನೀವು ಬಹಳ ದೊಡ್ಡ ಸೇವೆಯನ್ನು ಮಾಡುತ್ತೀರಾ. ನೀವೀಗ ವಿಶೇಷವಾಗಿ ಭಾರತದ ಸೇವೆಯನ್ನು ಮಾಡುತ್ತೀರಾ ಮತ್ತು ಇಡೀ ವಿಶ್ವದ ಸೇವೆಯನ್ನು ಮಾಡುತ್ತೀರಾ. ನೀವೀಗ ರಕ್ಷಣಾ ದಳದ ಆತ್ಮರಾಗಿದ್ದೀರಾ. ಭಾರತದ ನೌಕೆ ಈಗ ಮುಳುಗಿ ಬಿಟ್ಟಿದೆ. ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ. ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ, ಭಾರತದ ನೌಕೆಯನ್ನು ಯಾರು ರಕ್ಷಣೆ ಮಾಡುತ್ತಾರೆ? ಶಿವಶಕ್ತಿಯರಾದ ನೀವು ಭಾರತದ ಮುಳುಗುತ್ತಿರುವ ನೌಕೆಯನ್ನು ರಕ್ಷಣೆ ಮಾಡುತ್ತೀರಾ? ನೀವೆಲ್ಲರೂ ಶಿವಶಕ್ತಿಯರಾಗಿದ್ದೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ನಿಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದೇನೆ. ಮೊದಲು ನಾನೇ ನಿಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಿದ್ದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಮಾಯೆ ನಿಮ್ಮನ್ನು ಪತಿತರನ್ನಾಗಿ ಮಾಡಿದೆ. ಪುನಃ ಪರಮಾತ್ಮ ತಂದೆ ನಿಮ್ಮನ್ನು ಮಹಾರಾಜ ಮಹಾರಾಣಿಯನ್ನಾಗಿ ಮಾಡುತ್ತಿದ್ದಾರೆ. ನೀವೆಲ್ಲರೂ ಪ್ರವೃತ್ತಿ ಮಾರ್ಗದಲ್ಲಿ ಇದ್ದೀರಾ. ಸನ್ಯಾಸಿಗಳ ಮಾರ್ಗ ನಿವೃತ್ತಿ ಮಾರ್ಗ ಆಗಿದೆ. ಸನ್ಯಾಸಿಗಳ ಸನ್ಯಾಸ ಹದ್ದಿನ ಸನ್ಯಾಸ ಆಗಿದೆ. ನಿಮ್ಮ ಸನ್ಯಾಸ ಬೇಹದ್ದಿನ ಸನ್ಯಾಸ ಆಗಿದೆ. ಈ ಸಮಯದಲ್ಲಿ ಜಗತ್ತಿನಲ್ಲಿ ಬಹಳಷ್ಟು ಅಸತ್ಯ ಇದೆ. ಈ ಸಮಯದಲ್ಲಿ ಜಗತ್ತಿನಲ್ಲಿ ಬಹಳಷ್ಟು ಕಲಬೆರಿಕೆ ಇದೆ. ಜಗತ್ತು ಬಹಳಷ್ಟು ಅಸತ್ಯ ಜಗತ್ತಾಗಿದೆ. ಇದು ರವರವ ನರಕ ಆಗಿದೆ. ಈಗ ಮಕ್ಕಳಾದ ನೀವು ಈಶ್ವರ ತಂದೆಯನ್ನು ಪಡೆದುಕೊಂಡಿದ್ದೀರಾ. ಈಶ್ವರೀಯ ಬುದ್ಧಿಯ ಮೂಲಕ ಈಗ ಮಕ್ಕಳಾದ ನೀವು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೀರಾ? ನೀವೀಗ ಹೇಳುತ್ತೀರಾ, ನಾವೀಗ
ಶಿವತಂದೆಗೆ ಮಕ್ಕಳಾಗಿದ್ದೇವೆ. ಬ್ರಹ್ಮನ ಮೂಲಕ ನಾವೀಗ ಶಿವತಂದೆಗೆ ಮಕ್ಕಳಾಗಿದ್ದೇವೆ. ಪುನಃ ನಾವೇ ದೇವತೆ ಆಗುತ್ತೇವೆ, ನಂತರ ನಾವೇ ಕ್ಷತ್ರಿಯರಾಗುತ್ತೇವೆ, ನಂತರ ನಾವೇ ವೈಶ್ಯರಾಗುತ್ತೇವೆ, ನಂತರ ಶೂದ್ರರಾಗುತ್ತೇವೆ. ಈಗ ಪುನಃ ನಾವು ಈಶ್ವರನಿಗೆ ಮಕ್ಕಳಾಗಿದ್ದೇವೆ. ಕಲ್ಪದ ಮೊದಲು ಕೂಡ ನಾವು ಈಶ್ವರ ತಂದೆಗೆ ಮಕ್ಕಳಾಗಿದ್ದೆವು. ಪರಮಾತ್ಮ ತಂದೆ ನಮಗೆ ಸ್ವರ್ಗದ ಆಸ್ತಿಯನ್ನು ನೀಡಿದ್ದರು. ಈಶ್ವರ ತಂದೆಯ ಮೂಲಕ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಅಂದರೆ ನಾವು ಈಶ್ವರನ ಶ್ರೀಮಂತದಂತೆ ನಡೆಯಬೇಕು. ಜಗತ್ತಿನ ಜನ ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೆ. ಯಾದವರು ಮತ್ತು ಕೌರವರು ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೆ. ನೀವೀಗ ವಿನಾಶ ಕಾಲದಲ್ಲಿ ಪ್ರೀತಿ ಬುದ್ಧಿ ಉಳ್ಳಂತಹ ಪಾಂಡವರಾಗಿದ್ದೀರಾ. ವಿನಾಶ ಕಾಲದಲ್ಲಿ ಪ್ರೀತಿ ಬುದ್ಧಿ ಉಳ್ಳಂತಹ ಪಾಂಡವರಾದ ನೀವು ಜೈ ಜಯಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ಈಗ ನಿಮ್ಮ ಜೈ ಜಯಕಾರ ಆಗುತ್ತದೆ. ನೀವೀಗ ಗುಪ್ತ ಶಕ್ತಿ ಸೇನೆಯ ಭಾರತ ಮಾತೆಯರಾಗಿದ್ದೀರಾ. ಇದರಲ್ಲಿ ಗೋಪರು ಮತ್ತು ಗೋಪಿಯರು ಇಬ್ಬರೂ ಇದ್ದೀರಾ. ಆದರೆ ಮಾತೆಯರ ಹೆಸರನ್ನು ಮುಂದೆ ಇಡಬೇಕಾಗುತ್ತದೆ, ಏಕೆಂದರೆ ಮಾತೆಯರಿಗೆ ಜಗತ್ತಿನ ಜನ ಬಹಳಷ್ಟು ಕಷ್ಟವನ್ನು ಕೊಟ್ಟಿದ್ದಾರೆ. ದ್ರೌಪದಿಯ ಮೇಲೆ ಅತ್ಯಾಚಾರವನ್ನು ಮಾಡಿದರು, ದ್ರೌಪದಿಗೆ ಬಹಳಷ್ಟು ಕಷ್ಟವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಭಗವಂತ ನನ್ನನ್ನು ರಕ್ಷಣೆ ಮಾಡಿ ಎಂದು ದ್ರೌಪದಿ ಕೂಗಿ ಕರೆದರು. ಈಗ ಪರಮಾತ್ಮ ತಂದೆ ಬಂದು ಮಾತೆಯರ ರಕ್ಷಣೆಯನ್ನು ಮಾಡುತ್ತಾರೆ. ಈಗ ಮಕ್ಕಳಿಗೆ ತಂದೆಯ ಮೂಲಕ ಬಹಳಷ್ಟು ಆಸ್ತಿ ಸಿಗುತ್ತಾ ಇದೆ. ನೀವೀಗ ಪ್ರತಿಜ್ಞೆಯನ್ನು ಮಾಡಬೇಕು. ಶುಭಾಬ ಮಧುರ ಬಾಬಾ, ನಾನೀಗ ನಿಮ್ಮಿಂದ ಅವಶ್ಯವಾಗಿ ಆಸ್ತಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು. ನಾವೀಗ ಶಿವತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ಗಾಯನ ಕೂಡ ಇದೆ, ಈಶ್ವರನ ಗತಿ ಮತ್ತು ಮತ ಭಿನ್ನ ಆಗಿದೆ ಎಂದು. ಈಶ್ವರನ ಗತಿ ಮತ್ತು ಮತದ ಬಗ್ಗೆ ಈಶ್ವರ ತಂದೆಗೇ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ ಎಂದು ಹೇಳಲಾಗುತ್ತದೆ. ಈಶ್ವರನ ಗತಿ ಮತ್ತು ಮತದ ಬಗ್ಗೆ ಈಶ್ವರ ತಂದೆಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ ಎಂದು ಹೇಳಲಾಗುತ್ತದೆ. ಈಗ ಮಕ್ಕಳಾದ ನೀವು ಈಶ್ವರ ತಂದೆಯ ಗತಿ ಮತ್ತು ಮತದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ. ನೀವೀಗ ಪುನಃ ತಂದೆಯನ್ನು ಪ್ರತ್ಯಕ್ಷಗೊಳಿಸಬೇಕು. ಈಗ ಮಕ್ಕಳಾದ ನೀವು ತಂದೆಯನ್ನು ಪ್ರತ್ಯಕ್ಷಗೊಳಿಸಬೇಕು. ಮಕ್ಕಳಿಗೆ ಸದಾ ಕಾಲಕ್ಕೋಸ್ಕರ ಸುಖ ಮತ್ತು ಶಾಂತಿಯ ಆಸ್ತಿಯನ್ನು ಪರಮಾತ್ಮ ತಂದೆ ನೀಡುತ್ತಾರೆ. ಅಲ್ಪ ಕಾಲದ ಶಾಂತಿ ಯಾವ ಕೆಲಸಕ್ಕೂ ಬರುವುದಿಲ್ಲ. ನಾವೀಗ ಅಲ್ಪ ಕಾಲಕ್ಕೋಸ್ಕರ ಶಾಂತಿಯನ್ನು ಪಡೆದುಕೊಂಡರೆ ಅಲ್ಪ ಕಾಲದ ಶಾಂತಿ ಯಾವ ಕೆಲಸಕ್ಕೂ ಬರುವುದಿಲ್ಲ. ಮಾತ್ಪಿತಾ ಎಂದು ನೀವು ಪರಮಾತ್ಮ ತಂದೆಗೆ ಕರೆಯುತ್ತೀರಾ ಅಂದ ಮೇಲೆ ಈಗ ಮಕ್ಕಳಾದ ನೀವು ತಂದೆ ತಾಯಿಯನ್ನು ಪ್ರತ್ಯಕ್ಷಗೊಳಿಸಬೇಕು. ನಮಗೆ ತಂದೆ ತಾಯಿ ಯಾರಾಗಿದ್ದಾರೆ ಅನ್ನುವುದನ್ನು ಮಕ್ಕಳಾದ ನೀವು ಕುಳಿತು ಎಲ್ಲರಿಗೂ ತಿಳಿಸುತ್ತೀರಾ. ಪರಮಾತ್ಮ ತಂದೆ ಇಡೀ ವಿಶ್ವಕ್ಕೆ ತಂದೆಯಾಗಿದ್ದಾರೆ. ಇಡೀ ವಿಶ್ವಕ್ಕೆ ಪರಮಾತ್ಮ ಮಾತ್ಪಿತಾ ಆಗಿದ್ದಾರೆ. ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಆಸ್ತಿಯನ್ನು ನೀಡುತ್ತಾರೆ. ಅವಶ್ಯವಾಗಿ ಪರಮಾತ್ಮ ತಂದೆಯ ಮೂಲಕ ನಮಗೆ ಆಸ್ತಿ ಸಿಕ್ಕಿತ್ತು. ಈಗ ಇದು ಕಲಿಯುಗದ ಅಂತಿಮ ಸಮಯ ಆಗಿದೆ ಅಂದ ಮೇಲೆ ಪುನಃ ಪರಮಾತ್ಮ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗಲೇಬೇಕು. ಮಕ್ಕಳೇ ತಂದೆಯನ್ನು ಪ್ರತ್ಯಕ್ಷಗೊಳಿಸುತ್ತಾರೆ ಎಂದು ಹೇಳುತ್ತೇವೆ. ತಂದೆ ಪುನಃ ಮಕ್ಕಳನ್ನು ಪ್ರತ್ಯಕ್ಷಗೊಳಿಸುತ್ತಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ಕೇವಲ ತಿಳಿಸುತ್ತಾರೆ, ಈಗ ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ಪಾಪದ ಹೊರೆ ಸಮಾಪ್ತಿಯಾಗುತ್ತದೆ ಎಂದು. ನೆನಪಿನ ಚಾರ್ಟ್ ಅನ್ನು ಬರೆಯಬೇಕು. ನಾನು ಇಡೀ ದಿನದಲ್ಲಿ ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ಸ್ವಯಂನ್ನು ನೋಡಿಕೊಳ್ಳಬೇಕು. ನಾನು ಶಿವತಂದೆಗಂತೂ ಸಂತಾನ ಆಗಿದ್ದೇನೆ, ನಾನೀಗ ಶಿವತಂದೆಗೆ ಮಗು ಆಗಿದ್ದೇನೆ ಅಂದ ಮೇಲೆ ಸದಾ ಶಿವತಂದೆಯ ನೆನಪು ನನಗೆ ಇರುತ್ತದೆ ಎಂದು ತಿಳಿದುಕೊಂಡು ಸುಮ್ಮನೆ ಇರಬಾರದು. ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕುಳಿತರು ನಿಂತರು ಓಡಾಡುತ್ತಿದ್ದರು ಎಷ್ಟು ಸಮಯ ನಾನು ಶಿವತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ಚಾರ್ಟ್ ಅನ್ನು ಬರೆಯಬೇಕು. ಮುಖ್ಯ ಮಾತು ಅಂದರೆ ಪರಮಾತ್ಮ ತಂದೆಯ ನೆನಪಾಗಿದೆ. ಯೋಗದಲ್ಲೇ ವಿಘ್ನ ಬರುತ್ತದೆ. ಭಾರತದ ಪ್ರಾಚೀನ ಯೋಗ ಬಹಳಷ್ಟು ಪ್ರಸಿದ್ಧ ಆಗಿದೆ. ಜಗತ್ತಿನ ಯೋಗ ಹಠಯೋಗ ಆಗಿದೆ. ರಾಜಯೋಗವನ್ನು ಪರಮಾತ್ಮ ತಂದೆ ಕಲಿಸುತ್ತಾರೆ. ಜಗತ್ತಿನ ಜನ ಭಿನ್ನ ಭಿನ್ನ ಪ್ರಕಾರದ ಯೋಗವನ್ನು ಕಲಿಸುತ್ತಾರೆ. ಜಗತ್ತಿನಲ್ಲಿ ವಿಭಿನ್ನ ಪ್ರಕಾರದ ಯೋಗವನ್ನು ಕಲಿಸುತ್ತಾರೆ. ಜಗತ್ತಿನ ಸನ್ಯಾಸಿಗಳ ಸನ್ಯಾಸ ಹದ್ದಿನ ಸನ್ಯಾಸ ಆಗಿದೆ. ನಿಮ್ಮ ಸನ್ಯಾಸ ಬೇಹದ್ದಿನ ಸನ್ಯಾಸ ಆಗಿದೆ. ಪ್ರವೃತ್ತಿಯಲ್ಲಿರುವಂತವರು ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡಬೇಕು. ಅಂತಿಮ ಸಮಯದಲ್ಲಿ ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ನಮಗೆ ಬೇರೆ ಯಾರ ನೆನಪು ಬರಬಾರದು. ಅದಕ್ಕೋಸ್ಕರ ಪ್ರವೃತ್ತಿಯಲ್ಲಿದ್ದರೂ ಕೂಡ ಒಬ್ಬ ತಂದೆಯನ್ನು ಬಹಳಷ್ಟು ನೆನಪು ಮಾಡಬೇಕು. ಆತ್ಮ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಆತ್ಮ ಒಬ್ಬ ತಂದೆಯನ್ನು ನೆನಪು ಮಾಡಿದಾಗ ಆತ್ಮ ವಿಕರ್ಮಾಜೀತ ಆತ್ಮ ಆಗುತ್ತದೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮ್ಮನ್ನು ವಿಕರ್ಮಾಜೀತರನ್ನಾಗಿ ಮಾಡಲು ಸಾಧ್ಯ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಭಕ್ತರಿಗೆ ಭಾವನೆ ಇರುವ ಕಾರಣ ಭಕ್ತರ ಭಾವನೆಗೋಸ್ಕರ ಪರಮಾತ್ಮ ತಂದೆಯ ಮೂಲಕ ಭಕ್ತರಿಗೆ ಅಲ್ಪ ಕಾಲಕ್ಕೋಸ್ಕರ ಫಲಪ್ರಾಪ್ತಿಯಾಗುತ್ತದೆ.
ಆದರೆ ಭಕ್ತರು ಪತಿತರಿಂದ ಪಾವನಾಗಲು ಸಾಧ್ಯ ಇಲ್ಲ. ಭಕ್ತರು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಹೋಗುವುದಕ್ಕೋಸ್ಕರ ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ, ಆದರೆ ಭಕ್ತರು ಪರಮಾತ್ಮ ತಂದೆಯ ಬಳಿ ಹೋಗಲು ಸಾಧ್ಯ ಇಲ್ಲ. ಭಗವಂತ ತಂದೆ ಎಲ್ಲರಿಗೂ ತಂದೆಯಾಗಿದ್ದಾರೆ. ಎಲ್ಲರೂ ಆ ಒಬ್ಬ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದಾರೆ. ಸರ್ವ ಮಕ್ಕಳಿಗೂ ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ. ಅವರು ಒಮ್ಮೆ ಈ ಸೃಷ್ಟಿಗೆ ಬರುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, 5000 ವರ್ಷದ ಮೊದಲಿನಂತೆ ಪುನಃ ಈಗ ನಾನು ಈ ಸೃಷ್ಟಿಗೆ ಬಂದಿದ್ದೇನೆ. ಪರಮಾತ್ಮ ತಂದೆ ಈಗ ಈ ಸೃಷ್ಟಿಗೆ ಬಂದಿದ್ದಾರೆ. ಕಳೆದು ಹೋಗಿ ಸಿಕ್ಕಂತಹ ಮಕ್ಕಳೇ ಈಗ ಈಶ್ವರನ ಸಮ್ಮುಖಕ್ಕೆ ಬಂದಿದ್ದಾರೆ. ಅಗಲಿ ಹೋದಂತಹ ಮಕ್ಕಳೇ ಈಗ ಪುನಃ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದಾರೆ. ಆತ್ಮ ಪರಮಾತ್ಮ ತಂದೆಯನ್ನು ಅಗಲಿ ಬಹಳ ಸಮಯ ಆಗಿದೆ. ಯಾವ ಆತ್ಮರು ಪರಮಾತ್ಮ ತಂದೆಯನ್ನು ಅಗಲಿದ್ದರು? ಯಾರೆಲ್ಲ ಪರಮಾತ್ಮ ತಂದೆಯನ್ನು ಮೊದಲು ಅಗಲಿದ್ದರು, ಈಗ ಅವರೇ ಮೊದಲು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬಂದು ಈಶ್ವರನಿಗೆ ಮಕ್ಕಳಾಗುತ್ತಾರೆ. ಈಗ ಅನೇಕ ಧರ್ಮದ ವಿನಾಶ ಆಗುತ್ತದೆ, ಒಂದು ಧರ್ಮದ ಸ್ಥಾಪನೆ ಆಗುತ್ತಾ ಇದೆ. ಅಂದ ಮೇಲೆ ಪುನಃ ಸತ್ಯುಗದ ಆದಿ ಸನಾತನ ದೇವಿ ದೇವತಾ ಧರ್ಮ ಈಗ ಸ್ಥಾಪನೆ ಆಗುತ್ತದೆ. ಸತ್ಯುಗದಲ್ಲಿ ನಾವೆಲ್ಲರೂ ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗುತ್ತೇವೆ. ಸತ್ಯುಗದಲ್ಲಿ ಬೇರೆ ಯಾವ ಧರ್ಮವೂ ಇರುವುದಿಲ್ಲ, ಈಗ ನಿಮಗೆ ಗೊತ್ತಿದೆ. ಅಗಲಿ ಹೋಗಿ ಪುನಃ ಸಿಕ್ಕಂತಹ ಮಕ್ಕಳೇ ಸ್ವದರ್ಶನ ಚಕ್ರಧಾರಿಗಳಾಗುತ್ತಾರೆ. ಮೊದಲು ಅಗಲಿ ಹೋಗಿ ನಂತರ ಸಿಕ್ಕಂತಹ ಮಕ್ಕಳೇ ಪುನಃ ಸ್ವದರ್ಶನ ಚಕ್ರಧಾರಿಗಳಾಗಿದ್ದಾರೆ ಎಂದು ಅಗಲಿ ಹೋಗಿ ಸಿಕ್ಕಂತಹ ಮಕ್ಕಳಿಗೆ ಹೇಳಲಾಗುತ್ತದೆ. ಮನುಷ್ಯರು ಹೇಳುತ್ತಾರೆ ಸ್ವದರ್ಶನ ಚಕ್ರಧಾರಿ ಅನ್ನುವುದು ದೇವತೆಗಳ ಬಿರುದಾಗಿದೆ ಎಂದು. ದೇವತೆಗಳಿಗೆ ಸ್ವದರ್ಶನ ಚಕ್ರದ ಅಲಂಕಾರವನ್ನು ತೋರಿಸುತ್ತಾರೆ. ನೀವು ಸ್ವಯಂವನ್ನು ಸ್ವದರ್ಶನ ಚಕ್ರಧಾರಿ ಎಂದು ಹೇಳಿಕೊಳ್ಳುತ್ತೀರಾ, ಇದು ನಿಮ್ಮ ಕಲ್ಪನೆಯಾಗಿದೆ ಎಂದು ಜಗತ್ತಿನ ಜನ ಹೇಳುತ್ತಾರೆ. ನಿಮಗೆ ಗೊತ್ತಿದೆ, ಈಗ ಮಧುರವಾದ ದೈವಿ ವೃಕ್ಷದ ಕಚ್ಚಿಯನ್ನು ಮಾಡಲಾಗುತ್ತಾ ಇದೆ. ನೀವೀಗ ವಿದೇಶಕ್ಕೆ ಹೋಗಿ ಈ ಜ್ಞಾನವನ್ನು ನೀಡಬೇಕು. ಸ್ವರ್ಗದ ರಚಯಿತ ಆದಂತಹ ಪರಮಾತ್ಮ ತಂದೆ ಯಾರಾಗಿದ್ದಾರೆ? ನಿಮ್ಮ ಸ್ವರ್ಗದ ರಚಯಿತ ಆದಂತಹ ಪರಮಾತ್ಮ ತಂದೆ ಯಾರಾಗಿದ್ದಾರೆ ಎಂದು ಎಲ್ಲರನ್ನೂ ಕೇಳಬೇಕು. ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ, ಪರಮಾತ್ಮ ನಮಗೆ ತಂದೆಯಾಗಿದ್ದಾರೆ. ಅಂದ ಮೇಲೆ ಅವಶ್ಯವಾಗಿ ತಾಯಿ ಕೂಡ ಇರಲೇಬೇಕು. ಪರಮಾತ್ಮ ತಂದೆ ಬಂದಿರುವುದೇ ಸುಖ ಶಾಂತಿ ಆಸ್ತಿಯನ್ನು ನೀಡುವುದಕ್ಕೋಸ್ಕರ. ಪರಮಾತ್ಮ ತಂದೆಯ ಮೂಲಕ ಆರೋಗ್ಯ ಸಂಪತ್ತು ಮತ್ತು ಸರ್ವತ್ವವೂ ಪ್ರಾಪ್ತಿಯಾಗುತ್ತದೆ. ಅಂದ ಮೇಲೆ ಪುನಃ ಕಾಯಿದೆಗನುಸಾರವಾಗಿ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಓ ಪರಮಾತ್ಮ ತಂದೆ ಎಂದು ಪರಮಾತ್ಮ ತಂದೆಗೆ ನೀವು ಕರೆಯುತ್ತೀರಾ? ಪುನಃ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಏಕೆ ಕರೆಯುತ್ತೀರಾ? ಪರಮಾತ್ಮ ತಂದೆಗೆ ತಂದೆ ಎಂದು ಕರೆದ ನಂತರ ಪರಮಾತ್ಮ ತಂದೆ ಹೇಗೆ ಸರ್ವವ್ಯಾಪಿಯಾಗಲು ಸಾಧ್ಯ? ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆದರೆ ತಪ್ಪಾಗಿ ಬಿಡುತ್ತದೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ವಿಕರ್ಮಾಜೀತರಾಗುವುದಕ್ಕೋಸ್ಕರ ನೆಡೆದಾಡುತ್ತಾ ತಿರುಗಾಡುತ್ತಾ ಒಬ್ಬ ತಂದೆಯನ್ನು ನೆನಪು ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ನೆನಪಿನ ಚಾರಕನ್ನು ಅವಶ್ಯವಾಗಿ ಬರೆಯಬೇಕು. ಸೆಕೆಂಡ್ ಪಾಯಿಂಟ್, ನಮ್ಮ ನಡತೆಯ ಮೂಲಕ ಮಾತ್ಪಿತ ಮತ್ತು ಟೀಚರನ್ನು ಪ್ರತ್ಯಕ್ಷಪಡಿಸಬೇಕು. ನಮ್ಮ ಪ್ರತಿ ಕ್ಷಣದ ನಡತೆಯ ಮೂಲಕ ಮಾತ್ಪಿತಾರನ್ನು ಪ್ರತ್ಯಕ್ಷಪಡಿಸಬೇಕು ಮತ್ತು ಟೀಚರನ್ನು ಪ್ರತ್ಯಕ್ಷಪಡಿಸಬೇಕು. ವಿನಾಶ ಕಾಲದಲ್ಲಿ ಪ್ರೀತಿ ಬುದ್ಧಿ ಉಳ್ಳವರಾಗಿ ಇರಬೇಕು. ವಿನಾಶ ಕಾಲದಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ಪ್ರೀತಿ ಬುದ್ಧಿ ಉಳ್ಳವರಾಗಿರಬೇಕು. ಆತ್ಮಿಕ ಸೇವೆಯನ್ನು ಮಾಡಬೇಕು. ಇಂದಿನ ವರದಾನ ಆಗಿದೆ. ನಿಮ್ಮ ಬರ್ಪುರ್ ಸ್ಟಾಕ್ನ ಮೂಲಕ ಸರ್ವರಿಗೂ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಗಿಫ್ಟ್ ಅನ್ನು ನೀಡುವಂತಹ ಮಾಸ್ಟರ್ ಭಾಗ್ಯ ವಿದಾತ ಆಗಿ ನೀವೆಲ್ಲರೂ ಭಾಗ್ಯದ ರೇಖೆಯನ್ನು ಬರೆಯುವಂತಹ ಬ್ರಹ್ಮನಿಗೆ ಮಕ್ಕಳಾಗಿದ್ದೀರಾ. ಆದ್ದರಿಂದ ಸದಾ ಗೋಲ್ಡನ್ ಗಿಫ್ಟ್ನ ಸ್ಟಾಕ್ನಿಂದ ಭರ್ಪೂರ್ ಆಗಿದ್ದೀರಾ. ಯಾರೇ ನಿಮಗೆ ಸಿಕ್ಕರೂ ಕೂಡ ಪ್ರತಿಯೊಬ್ಬರಿಗೂ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಗಿಫ್ಟ್ ಅನ್ನು ಸದಾ ನೀಡುತ್ತಿರಬೇಕು. ಯಾವಾಗ ಯಾರಾದರೂ ನಿಮಗೆ ಸಿಗುತ್ತಾರೋ, ಯಾರೇ ನಿಮಗೆ ಸಿಕ್ಕರು, ನೀವು ಅವರಿಗೆ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಗಿಫ್ಟ್ ಅನ್ನು ನೀಡಬೇಕು. ಎಲ್ಲರಿಗೂ ವಿಶೇಷತೆಯನ್ನೇ ನೀಡಬೇಕು ಮತ್ತು ವಿಶೇಷತೆಯನ್ನೇ ಪಡೆದುಕೊಳ್ಳಬೇಕು. ಎಲ್ಲರಿಗೂ ಗುಣವನ್ನೇ ನೀಡಬೇಕು, ಎಲ್ಲರಿಂದ ಗುಣವನ್ನೇ ಪಡೆದುಕೊಳ್ಳಬೇಕು. ಇಂತಹ ಈಶ್ವರೀಯ ಗಿಫ್ಟ್ ಅನ್ನು ಎಲ್ಲರಿಗೂ ಸದಾ ನೀಡುತ್ತಿರಬೇಕು. ಬಲೆ ಅನ್ಯರ ಮನಸ್ಸಿನಲ್ಲಿ ಎಂತಹ ಭಾವನೆ ಬೇಕಾದರೂ ಇರಬಹುದು, ಅನ್ಯರ ಮನಸ್ಸಿನಲ್ಲಿ ಎಂತಹ ಕಾಮನೆ ಬೇಕಾದರೂ ಇರಬಹುದು. ಯಾರು ಎಂತಹ ಭಾವನೆ ಎಂತಹ ಕಾಮನೆಯಿಂದ ನಿಮ್ಮ ಸಮ್ಮುಖಕ್ಕೆ ಬಂದರೂ ಕೂಡ ನೀವು ಅವರಿಗೆ ಈಶ್ವರೀಯ ಗಿಫ್ಟ್ ಅನ್ನು ಅವಶ್ಯವಾಗಿ ನೀಡಬೇಕು. ಆಗ ನಿಮಗೆ ಮಾಸ್ಟರ್ ಭಾಗ್ಯ ವಿದಾತ ಎಂದು ಕರೆಯಲಾಗುತ್ತದೆ. ಇಂದಿನ ಸ್ಲೋಗನ್ ಆಗಿದೆ.
ಪರಿಶ್ರಮದ ಜೊತೆಗೆ ಮಹಾನತೆ ಮತ್ತು ಆತ್ಮಿಕತೆಯ ಅನುಭವವನ್ನು ಮಾಡುವುದೇ ಶ್ರೇಷ್ಠತೆಯಾಗಿದೆ. ನಾವೀಗ ಶ್ರೇಷ್ಠತೆಯ ಗುಣವನ್ನು ಧಾರಣೆ ಮಾಡಿಕೊಂಡು ಶ್ರೇಷ್ಠ ಆತ್ಮ ಆಗಬೇಕು. ಅದಕ್ಕೋಸ್ಕರ ಪರಿಶ್ರಮವನ್ನು ಪಡುವುದರ ಜೊತೆ ಜೊತೆಗೆ ಮಹಾನ್ ಆತ್ಮ ನಾನು ಅನ್ನುವ ಸ್ಮೃತಿಯಲ್ಲಿದ್ದು ಮಹಾನತೆಯ ಅನುಭವವನ್ನು ಎಲ್ಲರಿಗೂ ಮಾಡಿಸಬೇಕು. ಜೊತೆ ಜೊತೆಗೆ ಆತ್ಮಿಕತೆಯ ಅನುಭವವನ್ನು ಮಾಡಬೇಕು. ಇದೇ ಶ್ರೇಷ್ಠತೆಯಾಗಿದೆ. ಒಳ್ಳೆಯದು. ಓಂ ಶಾಂತಿ.